ವಿಶ್ವದ ಅಭಿವೃದ್ಧಿಯಲ್ಲಿ ತಮಿಳರ ಕೊಡುಗೆ ಅನನ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಬಣ್ಣಿಸಿದ್ದಾರೆ. ಮಾತೃಭಾಷೆ ಒಕ್ಕೂಟ ಆಯೋಜಿಸಿದ್ದ ಸಾಂಸ್ಕೃತಿಕ ಮತ್ತು ಒಗ್ಗಟ್ಟಿನ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಮಿಳು ಭಾಷೆ ಮಾತನಾಡುವ ಸಮಾಜ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂಡಿರುವುದು ಅವರೊಳಗಿನ ಸಹೋದರತೆ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುತ್ತೆ ಎಂದರು. ಆತ್ಮೀಯ ಬಂಧುಗಳ ಸಮ್ಮೇಳನ ಒಗ್ಗಲಿನ ಪ್ರದರ್ಶನಕ್ಕೆ ಮಾಡಿರುವಂತಹ ಈ ಸಮ್ಮೇಳನವನ್ನು ನಾನು ಅಭಿನಂದನೆಗಳನ್ನು ಅನುಸರಿಸ್ತೇನೆ. ತಮಿಳಿನ ಭಾಷೆ ಮಾತಾಡುವಂತಹವರ ಇತಿಹಾಸ ನೋಡಿದ್ರೆ ಬಹುಶಃ ಎಲ್ಲ ಕ್ಷೇತ್ರದಲ್ಲಿ ಅದು ಕಲಾವಿದರಿರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಎಲ್ಲದರಲ್ಲೂ ಕೂಡ ಪ್ರಪಂಚಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ನೀಡುತ್ತಿರುವಂತಹ ಸಮಾಜ ಎಂದರೆ ಇದು ತಮಿಳು ಸಮಾಜ. ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ರವಿಸುಬ್ರಹ್ಮಣ್ಯ, ಮಾತೃಭಾಷಾ ಒಕ್ಕೂಟದ ಮುಖ್ಯ ಸಂಯೋಜಕ ಡಾಕ್ಟರ್ ಎಸ್ ಟಿ ಕುಮಾರ್ ಹಾಗೂ ಮುಖಂಡರು ಪಾಲ್ಗೊಂಡಿದ್ದರು.